आत्मीय विद्यार्थी मित्ररे, एम स्टडी सर्कल माहिति प्रपंच के स्वागत। इवतना देश मुख्य आर्थिक सलहेगार चीफ एकनॉमिक अडवाइजर आगे अनंत नागेश्वरन रवरु अधिकार स्वीकार माडिदारे। बजेट मंडने के केलवे दिन बाकी केंद्र सरकार ನೇಮಕಗೊಂಡಂತ ನಾಗೇಶ್ವರನ್ ರವರ ಬಗ್ಗೆ ಸರಳ ಮತ್ತು ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಕೆವಿ ಸುಬ್ರಹ್ಮಣ್ಯನ್ ಅಧಿಕಾರಾವಧಿ ಅಂತ್ಯದಿಂದ ತೆರವಾಗಿದ್ದ ಹುದ್ದೆಯನ್ನು ಅನಂತ್ ನಾಗೇಶ್ವರನ್ ರವರು ಸ್ವೀಕಾರ ಮಾಡಿದ್ದಾರೆ. ಇವರ ಹಿನ್ನೆಲೆಯನ್ನು ನೋಡುವುದಾದರೆ ಇವರು ದೇಶದ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದಂತಹ IIM ಅಹಮದಾಬಾದ್ ನಲ್ಲಿ ತಮ್ಮ ಪಿಜಿ ಕೋರ್ಸ್ ಅನ್ನು ಪಡೆದುಕೊಂಡಿದ್ದಾರೆ. ಸೋ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ನಲ್ಲಿ ಮ್ಯಾನೇಜ್ಮೆಂಟ್ ಪದವಿಯನ್ನು ಡಿಪ್ಲೊಮಾ ಇನ್ ಪೋಸ್ಟ್ ಗ್ರಾಜ್ಯುಯೇಟ್ ಮ್ಯಾನೇಜ್ಮೆಂಟ್ ಅನ್ನು ಪಡೆದುಕೊಂಡಿದ್ದಾರೆ. ಸೊ ಇವರು ಪ್ರಧಾನಮಂತ್ರಿ ಆರ್ಥಿಕ ಸಲಹೆಗಾರರಾಗಿ 2019 2021 ಪ್ರಧಾನಮಂತ್ರಿ ಆರ್ಥಿಕ ಸಲಹೆಗಾರ ಸಮಿತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಮತ್ತು ಇವರು ದೇಶದ ಹಲವಾರು ಪ್ರತಿಷ್ಠಿತ ಬಿಸ್ನೆಸ್ ಸ್ಕೂಲ್ಗಳಿಗೆ ಅತಿಥಿ ಉಪನ್ಯಾಸವನ್ನು ನೀಡಿದ್ದಾರೆ. ಅದರ ಜೊತೆಗೆ ಸಿಂಗಾಪುರದ ಬಿಸ್ನೆಸ್ ಸ್ಕೂಲ್ಗಳಿಗೂ ಕೂಡ ಇವರು ಹಲವಾರು ಉಪನ್ಯಾಸಗಳನ್ನು ನೀಡಿದ್ದಾರೆ. ಮುಂದೆ ಹೋಗೋಣ. ಆರ್ಥಿಕ ಸಲಹೆಗಾರರನ್ನು ಯಾವ ರೀತಿಯಾಗಿ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಮತ್ತು ಅವರ ಅಧಿಕಾರಾವಧಿ. ಸೊ ಆರ್ಥಿಕ ಸಲಹೆಗಾರರ ಅಧಿಕಾರಾವಧಿ 3 ಕಾಲಾವಧಿ ಇರುತ್ತೆ. ಇವರ ವಿದ್ಯಾರ್ಹತೆ ಬ್ಯಾಚುಲರ್ ಡಿಗ್ರಿ ವಿತ್ ಎಕನಾಮಿಕ್ಸ್, ಅದರ ಜೊತೆಗೆ PhD ಇನ್ ಎಕನಾಮಿಕ್ಸ್ ಅಥವಾ MBA ಪದವಿಯನ್ನು ಪಡೆದಿರಬೇಕು. ಇವರನ್ನು ಯಾರು ನೇಮಕ ಮಾಡಿಕೊಳ್ಳುತ್ತಾರೆ? ಮುಖ್ಯ ಆರ್ಥಿಕ ಸಲಹೆಗಾರರನ್ನು ಅಪಾಯಿಂಟ್ಮೆಂಟ್ ಕಮಿಟಿ ಆಫ್ ಕ್ಯಾಬಿನೆಟ್ನವರು ನೇಮಕವನ್ನು ಮಾಡಿಕೊಳ್ಳುತ್ತಾರೆ. ಧನ್ಯವಾದಗಳು.